ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಕಾಳನಾಯಕನಹಳ್ಳಿಯ ಕೆಎಂ ಭೀಮೇಶ್ ಮತ್ತು ಉಪಾಧ್ಯಕ್ಷರಾಗಿ ರವಿ ಅವಿರೋಧವಾಗಿ ಆಯ್ಕೆಯಾದರು. ಶಿಡ್ಲಘಟ್ಟ ನಗರದ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಚೀಮನಹಳ್ಳಿ ಗೋಪಾಲ್ ರಾಜೀನಾಮೆ ನೀಡಿದ ಸ್ಥಾನಕ್ಕೆ ಇಂದು ಚುನಾವಣೆ ಪ್ರಕ್ರಿಯೆ ನಡೆಯಿತು. ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಒಪ್ಪಂದದಂತೆ ಹಿಂದಿನ ಅಧ್ಯಕ್ಷ ಸಿಎಂ ಗೋಪಾಲ್ 30 ತಿಂಗಳ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇನ್ನುಳಿದ 30 ತಿಂಗಳ ಅವಧಿಗೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕೆಎಂ ಭೀಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಎಂ ಯು ವೆಂಕಟೇಶ್ ಮೂರ್ತಿ ಕರ್ತವ್ಯ ನಿರ್ವಹಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಗೋಪಾಲ್, ಅಶ್ವತ್ಥಪ್ಪ, ಅಶ್ವತ್ಥನಾರಾಯಣ ರೆಡ್ಡಿ, ಬಂಕ್ ಮುನಿಯಪ್ಪ ಮತ್ತಿತರರು ಹಾಜರಿದ್ದರು. ಇವತ್ತಿನ ದಿವಸ ಏನೋ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷನಾಗಿ ನಾಯಕ ಆಗೋದಕ್ಕೆ ಕಾರಣರಾದಂಥ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಾದಂಥ ಬಿ ಮುನಿಯಪ್ಪನವರೇ, ಮುನಿಯಪ್ಪನವರು ಮತ್ತು ಎಂ ಪಿ ಅವರಾದ ಮುನಿಯಪ್ಪನವರು ಹಾಗೂ ನಮ್ಮ ಸಹೋದ್ಯೋಗಿಗಳಾದ ಗೋಪಾಲಣ್ಣವರು, ರವಿಣ್ಣನವರು ಹಾಗೂ ನಮ್ಮ ಅಶ್ವತ್ಥನಾರಾಯಣ ಮುರಳಿಯಣ್ಣವರು, ಎಲ್ಲ ಕಾರ್ಯಕರ್ತರು ಹಾಗೂ ಈ ಸಭೆಯಲ್ಲಿ ಏನೋ ನಮ್ಮ ಹಿಂದೆ ಮುಂದೆ ನಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಅಂದ್ರೆ ಅಭಿನಂದನೆ ಸಲ್ಲಿಸ್ತೇನೆ.